ಬಹುಕೋಟಿ 2G ಸ್ಪೆಕ್ಟ್ರಮ್ ಪ್ರಕರಣದ ಆರೋಪಿ ಕನಿಮೋಳಿ ಜಾಮೀನು ಅರ್ಜಿಯನ್ನ ದೆಹಲಿ ಹೈಕೋರ್ಟ್ ಕಾಯ್ದಿರಿಸಿದೆ. ಬಹುಕೋಟಿ 2G ಸ್ಪೆಕ್ಟ್ರಮ್ ಪ್ರಕರಣದ ಆರೋಪಿ ಕನಿಮೋಳಿ ಜಾಮೀನು ಅರ್ಜಿಯನ್ನು ದೆಹಲಿ ಹೈಕೋರ್ಟ್ ಕಾಯ್ದಿರಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಜೋಶಿ ಅವರಿಂದ. ಜೋಶಿ, ಈಗಾಗಲೇ ಹೈಕೋರ್ಟ್ ವಿಚಾರಣೆಯನ್ನ ಕಾಯ್ದಿರಿಸಿದೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಭಾವನಾ, ಏನಂತಂದ್ರೆ ಈಗಷ್ಟೇ ಕನಿಮೋಳಿ ಅವರ ಜಾಮೀನು ಅರ್ಜಿಯನ್ನ ದೆಹಲಿ ಹೈಕೋರ್ಟ್ ಕಾಯ್ದಿರಿಸಿದೆ. ಕನಿಮೋಳಿ ಅವರ ಜೊತೆಗೆ ಅವರ ಇನ್ನೊಬ್ಬ ಬಂಧಿತ ಆರೋಪಿಯಾದ ಕಲೈನಾರ್ ಟಿವಿ MD ಶರದ್ ಕುಮಾರ್ ಅವರ ಜಾಮೀನು ಅರ್ಜಿ ತೀರ್ಪನ್ನ ಹೈಕೋರ್ಟ್ ಕಾಯ್ದಿರಿಸಿದೆ. ಇದರಿಂದಾಗಿ ಈ ಇಬ್ಬರು ಗಣ್ಯರು ಇನ್ನೂ ಕೆಲ ದಿನಗಳ ಕಾಲ ತಿಹಾರ್ ಜೈಲಿನಲ್ಲಿ ಕಳೆಯುವುದು ಅನಿವಾರ್ಯ ಆಗಿದೆ. ಏನು ಅಂತಂದ್ರೆ ಇವತ್ತು ವಿಚಾರಣೆ, ಇವತ್ತೇನು ಬೆಳಿಗ್ಗೆ ವಿಚಾರಣೆ ಆರಂಭವಾದ ಕೂಡಲೇ ವಾದಿ ಮತ್ತು ಪ್ರತಿವಾದಿ ವಕೀಲರಿಬ್ಬರು ಕೂಡ ಸಾಕಷ್ಟು ಇವತ್ತು ವಾದ ಪ್ರತಿವಾದ ನಡೆಯಿತು. ಕನಿಮೋಳಿ ಅವರಿಗೆ ಜಾಮೀನು ನೀಡಲೇಬೇಕು ಅಂತ ಹೇಳಿ ಅವರ ಪರ ವಕೀಲರು ವಾದಿಸಿದ್ರು. ಅದಕ್ಕೆ ಅವರು ನೀಡಿದ ಸಮರ್ಥನೆಗಳೇನಂತಂದ್ರೆ, ಕನಿಮೋಳಿ ಅವರಿಗೆ ಒಬ್ಬ ಚಿಕ್ಕ ಮಗನಿದ್ದಾನೆ, ಆತನ ಒಂದು ಪಾಲನೆ ಪೋಷಣೆಯನ್ನು ಅವರು ಮಾಡಬೇಕಾಗಿದೆ. ಅದರ ಇದಲ್ಲದೆ ಅವರು ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ರು ಕೂಡ ಅದಕ್ಕೆ ಸಂಬಂಧಿಸಿದ ಸಾಕಷ್ಟು ದಾಖಲೆಗಳನ್ನ ಈಗಾಗಲೇ ಪ್ರಕರಣ ತನಿಖೆ ನಡೆಸ್ತಾ ಇರೋ CBI ವಶಪಡಿಸಿಕೊಂಡಿದೆ. ಹೀಗಾಗಿ ಸಾಕ್ಷ್ಯಗಳನ್ನು ತಿರುಚುವ ಯಾವುದೇ ಅಪಾಯವಿಲ್ಲ. ಮೇಲಾಗಿ ಆಕೆ ಒಬ್ಬ ಒಂದು ಪಕ್ಷದ ಪ್ರತಿಷ್ಠಿತ ಪಕ್ಷದ ಒಬ್ಬ ಸಂಸದೆ, ಜವಾಬ್ದಾರಿಯುತ ಮಹಿಳೆಯಾಗಿದ್ದರಿಂದ ತನಿಖೆಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ, ಅವರಿಗೆ ಜಾಮೀನು ಕೊಡಬೇಕು ಅಂತೇಳಿ ವಾದಿಸಿದ್ರು. ಆದ್ರೆ ಇದನ್ನೆಲ್ಲ, ಈ ವಾದವನ್ನೆಲ್ಲ ಆಲಿಸಿದ ದೆಹಲಿ ಹೈಕೋರ್ಟ್ನ ನ್ಯಾಯಾಧೀಶ ಅಜಿತ್ ಭಾರಿಹೋಕ್ ಅವರು ತಮಗೆ ವಾದಿ ಮತ್ತು ಪ್ರತಿವಾದಿ ವಕೀಲರು ನೀಡಿದಂತ ಎಲ್ಲಾ ದಾಖಲೆಗಳನ್ನ ಅಧ್ಯಯನ ಮಾಡಲಿಕ್ಕೆ ಸಾಕಷ್ಟು ಸಮಯ ಬೇಕಾಗಿದೆ, ಅವರ ವಾದವನ್ನು ಪರಿಶೀಲಿಸಲು ತಮಗೆ ಸಾಕಷ್ಟು ಕಾಲಾವಕಾಶ ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ತೀರ್ಪು ಪ್ರಕಟಣೆ ಸದ್ಯಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅವರು ಇದೀಗಷ್ಟೇ ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ಮುಂದಿನ ದಿನಾಂಕವನ್ನು ಅವರು ಪ್ರಕಟಿಸಿಲ್ಲ. ಹೀಗಾಗಿ ಇನ್ನು ಕೆಲ ದಿನಗಳ ಕಾಲ ಕನಿಮೋಳಿ ಮತ್ತು ಶರದ್ ಕುಮಾರ್ ಅವರಿಗೆ ತಿಹಾರ್ ಜೈಲೆ ಗತಿಯಾಗಲಿದೆ ಅಂತ ಹೇಳಬಹುದು ಭಾವನಾ. ಓಕೆ ಜೋಶಿ, ಮಾಹಿತಿಗಾಗಿ ಧನ್ಯವಾದ.